ಸ್ನೇಹಿತರೆ, ಡಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ರಾಮಾಯಣದ ಬಗ್ಗೆ ಸ್ವಲ್ಪ ಸ್ವಲ್ಪವಾದರೂ ಗೊತ್ತು. ರಾವಣ ಸೀತೆಯನ್ನು ಅಪಹರಿಸಿದ ಮೇಲೆ ನಡೆದ ರಾಮಾಯಣನೂ ಗೊತ್ತಿರಬಹುದು. ಆದರೆ ಸ್ನೇಹಿತರೆ, ಸೀತಾಪಹರಣ ಮಾಡಲೇಬೇಕೆಂಬ ಯೋಚನೆ ರಾವಣನ ಮನಸ್ಸಲ್ಲಿ ದೃಢವಾಗಿ ಹೋಗಿತ್ತು. ಅದು ನನ್ನೊಬ್ಬನಿಂದ ಆಗಲ್ಲ ಅಂತ ಅರಿತ ರಾವಣ ಸಹಾಯಕ್ಕಾಗಿ ತನ್ನ ಮಾವ ಮಾರೀಚನ ಬಳಿ ಹೋಗ್ತಾನೆ. ಸ್ತ್ರೀ ವ್ಯಾಮೋಹದ ಉರಿಗೆ ಸಿಕ್ಕಿದ್ದ ರಾವಣನ ಅಂತರ್ಯ ಮಾರೀಚನಿಗೆ ಗೊತ್ತಾಗಿ ಬೇಡ ಎಂದು ಉಪದೇಶ ನೀಡಿದ. ಆದರೂ ಇದರಿಂದ ವ್ಯಾಘ್ರನಂತಾದ ರಾವಣ ಆತನನ್ನು ಹೆದರಿಸಿ ತನ್ನ ಸಹಾಯಕ್ಕೆ ಕರೆತಂದ. ನಂತರ ರಾಮ ಸೀತೆ ಲಕ್ಷ್ಮಣರು ವಾಸವಿದ್ದ ಪ್ರದೇಶಕ್ಕೆ ಬಂದ ಮೇಲೂ ಸಹ ಮಾರೀಚ, ನಾವು ರಾಮನ ಬಳಿ ಹೋಗಿ ಶೂರ್ಪನಖಗೆ ಆತ ಮಾಡಿದ ತಪ್ಪಿನ ಬಗ್ಗೆ ವಿಚಾರಿಸೋಣ, ಆತ ಅನ್ಯಾಯ ಮಾಡುವವನಲ್ಲ ಎಂದು ಹೇಳಿದ. ಆದರೆ ಸ್ನೇಹಿತರೆ, ರಾವಣ ಅದಕ್ಕೆ ಒಪ್ಪಲೇ ಇಲ್ಲ. ಮೊದಲ ಪ್ರಯತ್ನಕ್ಕಾಗಿ ಮಾರೀಚ ಕಾಡು ಕೋಣದ ರೂಪದಲ್ಲಿ ರಾಮನನ್ನು ಗುದ್ದಲು ಹೋದ. ರಾಮನ ಒಂದು ಬಾಣಕ್ಕೆ ಕೋಣ ಎಲೆಯಂತೆ ಹಾರಿ ಹೋಯಿತು. ಕೊನೆಗೂ ಮಾರೀಚನ ಒಳ್ಳೆಯ ಮಾತುಗಳು ರಾವಣನಂತಹ ವೀರನ ತಲೆಗೆ ಹೋಗಲೇ ಇಲ್ಲ. ಸೀತಾಪಹರಣದ ವೈಫಲ್ಯ ಆತನನ್ನು ಎದೆಗುಂದುವಂತೆ ಮಾಡಿದರೂ ಮತ್ತು ಆ ಆಸೆಯನ್ನು ಬಿಡಲೇ ಇಲ್ಲ. ಏಕೆಂದರೆ ಕೆಟ್ಟ ಯೋಚನೆಗಳಿಗೆ ಒಮ್ಮೆ ಮನಸ್ಸಿನೊಳಗೆ ಜಾಗ ಕೊಟ್ಟರೆ ಯಾರಿಗಾದರೂ ಅದನ್ನು ನಿಶ್ಚಯವಾಗಿ ನಿರ್ಮೂಲನೆ ಮಾಡುವುದು ಅಸಾಧ್ಯ. ರಾವಣನಂಥ ವೀರನು ಈ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲದಂಥವನಾದ. ಮುಂದೆ ನಡೆದಿದ್ದು ರಾಮಾಯಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗನ್ನು ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.